ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ನನಗೆ ಹೇಳ್ಕೊಳಕಾಗದಿರೋಷ್ಟು ಸಂತೋಷ ಆಗ್ತಿದೆ ಶೇಖರ ನಿಮ್ಮಿಬ್ಬರನ್ನೂ ಈ ತರ ನೋಡೋದಿಕ್ಕೆ ನಾನು ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೆ ಅಂತ ಗೊತ್ತಾ ಎಲ್ಲಿ ನೋಡೋ ನಾನ್ ಈಗ್ಲೇ ಸತ್ತೋದ್ರು ಕೂಡ ನನಗ್ ಸಂತೋಷನೇ ಕೊಡು ಏನಮ್ಮ ಏನೇನೋ ಮಾತಾಡ್ತಿದ್ಯಲ್ಲಮ್ಮ ಇಲ್ಲ ಶಿಖರ ಸುಮ್ಮನೆ ಒಂದ್ ಮಾತು ಹೇಳ್ದೆ ನನ್ ಮನ್ಸು ಇವಾಗ ಎಷ್ಟು ಹಗುರವಾಗಿದೆ ಗೊತ್ತಾ ನೀವಿಬ್ರು ಅನ್ಯೋನ್ಯವಾಗಿರ್ಬೇಕು ಗಂಡ ಹೆಂಡತಿ ಅಂದ್ರೆ ಊರಿನ ಜನ ನೋಡಿ ಇವ್ರಂಗಿರ್ಬೇಕು ಅಂತ ಮೆಚ್ಕೊಳ್ಳೋ ತರ ಬದುಕ್ಬೇಕು ಸರಿ ಆಂಟಿ ಸರಿ ತುಂಗ ಮಕ್ಕಳಿಗೆ ಹಾಲು ಹಣ್ಣು ಕೊಡ್ಬೇಕು ಬಹುಗಣ ಅಮ್ಮ ಜಯಂತಿ ಹಾಲು ಹಣ್ಣು ತಗೊಂಡ್ಬಾ ಸರಿ ಬಾ 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 ಹೇಗೋ ಕುಟುಂಬದವರೆಲ್ಲ ಸಂತೋಷವಾಗಿದ್ದಾರೆ ಅಷ್ಟು ಸಾಕು ಅಳಿಯಂದ್ರೆ ಹಾಲು ಹಣ್ಣು ತಂದಿದ್ದೀನಿ ತಗೊಳ್ಳಿ ಮಾ ಇದನ್ನ ಏನಮ್ಮ ಮಾಡ್ಬೇಕು ನೋಡಪ್ಪ ಈ ಮಗುಗೆ ಏನೇನೂ ಗೊತ್ತಿಲ್ಲ ಚಿಕ್ಕ ಮಗು ತರ ಪ್ರಶ್ನೆ ಕೇಳ್ಬೇಡ ಶೇಖರ ಇಲ್ಲಿ ನೋಡು ಶೇಖರ ಮುಂದಿನ ವರ್ಷ ಇಷ್ಟೊತ್ತಿಗೆ ನಿನ್ ಕೈಯಲ್ಲಿ ಒಂದು ಮಗು ಇರ್ಬೇಕು ಗೊತ್ತಾಯ್ತಾ ನೀನ್ ಸುಮ್ನೆ ಇರು ಜಯಂತಿ ನನ್ ಮಗ ವ್ಯಕ್ತಿ ನೋಡೋದಿಕ್ಕಷ್ಟೇ ಬಾಹುಬಲಿ ಪ್ರಭಾಸ್ ತರ 6 ಅಡಿ ಇರ್ತಾನೆ ಆದ್ರೆ ಇವನೇನು ಮಗುನೆ ಗೊತ್ತಾಗ್ತಿದೆ ಗೊತ್ತಾಗ್ತಿದೆ ಅರೆ ರೇ ನಾಚ್ಕೋತಿದ್ದೀರಾ ಇನ್ನು ಮಗು ತರನೇ ಆಡ್ತಿದ್ದಾನ ನೋಡು ಅಯ್ಯೋ ಕಾರ್ತಿಕ್ 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 ಪ್ಲೀಸ್ ಕಾರ್ತಿಕ್ ಬೇಡ ಕಾರ್ತಿಕ್ ಸ್ವಲ್ಪ ಸುಮ್ನೆ ಸುಮ್ನೆ ಇರಿ ಕಾರ್ತಿಕ್ ಶೇಖರ ಜಯಂತಿ ಅತ್ತೆ ತಂದಿರೋ ಹಾಲು ಹಣ್ಣು ತಗೊಳ್ಳಿ ನೀವು ಕೊಡಿ ಅದಕ್ಕೆ ತಗೊಳ್ಳಿ ಆಂಟಿ ನಾವಿಬ್ರು ಎಷ್ಟು ಸುಸ್ತಾಗಿದ್ದೀವಿ ಅಂತ ಗೊತ್ತಿದ್ಯಾ ಫುಲ್ ಮೀಲ್ಸ್ ಕೊಡ್ತೀರಾ ಅಂತ ಅನ್ಕೊಂಡ್ರೆ ಇಷ್ಟರಲ್ಲೇ ಮುಗಿಸ್ಬಿಟ್ರಿ ನೀವು ಅಮ್ಮ ಸೊಸೆ ಇದು ಬರೀ ಟ್ರೈಲರ್ ಅಷ್ಟೇ ಮೇನ್ ಪಿಕ್ಚರ್ ನೋಡಿದ್ರೆ ದಾಮ್ ಧೂಮ್ ಆಗಿರುತ್ತೆ ತಲೆ ಕೆಡಿಸ್ಕೊಂಡ್ಬಿಡ್ತೀಯ ಹೌದು ಹೌದು ಕೀರ್ತಿ ನಮ್ ಸುತ್ತಮುತ್ತ ಇರೋ ನೆಂಟ್ರು ಮನೆಗಳಿಗೆ ಹೋದ್ರೆ ಅವ್ರನ್ನೆಲ್ಲ ಮಾತಾಡ್ಸೋಕೆ 1 ವರ್ಷ ಆಗುತ್ತೆ ಅಷ್ಟು ದೊಡ್ಡ ಕುಟುಂಬ ನಮ್ದು ಅವಳಗ್ ತಿನ್ಸು ಏನಿದು ನೀವೊಬ್ರೆ ತಿನ್ನೋದಲ್ಲ ಅವಳಿಗೂ ತಿನ್ನಿಸ್ಬೇಕು ಈಗ ನೋಡಿ ಹೇಗ್ ತಿನ್ನಿಸ್ತೇನೆ ಅಂತ ತಿನ್ನು ಕೀರ್ತಿ ಈಗ ನೀವ್ ತಿನ್ನಿ ಇವಾಗ ನಾನು ತಿನ್ಬೋದಾ ಲೇ ಮಗನೇ ಈ ಸಿಚುವೇಶನ್ಗೆ ಸೆಟ್ ಆಗೋಗೆ ನಿನ್ ಸ್ಟೈಲ್ ಅಲ್ಲಿ ಒಂದು ಹಾಡು ಹೇಳೋ ಅಯ್ಯೋ ನಾನ್ ಯಾಕಪ್ಪ ಹಾಡು ಹೇಳ್ಬೇಕು ಅರೆ ಹಾಡಪ್ಪ ಶೇಖರ ಒಳ್ಳೆ ಹಾಡು ಹಾಡ್ಬೇಕು ಹಳೆ ಹಾಡು ಓಕೆನಾ ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ ನೀ ನಗುತ್ತಲಿ ಸುಖವಾಗಿರೆ ಆನಂದದ ಹೊನಲಾಗಿರೆ ಬಾಳೆ ಸವಿಗಾನ ಹಾಲು ಜೇನು ಬಂದಾಗ ನನ್ನ ನಿನ್ನ ಜೀವನ ಹೆಂಗಿದೆ ಹಾಡು ಸೂಪರಪ್ಪ ಸೂಪರ್ ಶೇಖರ ಹಾ
ಏನ್ ಮಾಮ್ಸ್ ಹಾಡೋದ್ ನಿಲ್ಲಿಸ್ಬಿಟ್ರಿ, ನೀವ್ ಹಾಡಿ. ಮನೆಯೊಳಗಡೆ ಬೆಕ್ಕಿದ್ರೆ ಹೀಗೇನೆ ಏನೇನೋ ಬೀಳ್ಸಿ ಒಡಿತಿರುತ್ತೆ. ನೀವ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ಹಾಡಿ. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ, ನೀನಗು ತಲಿ ಸುಖವಾಗಿರೆ ಆನಂದದ ಹೊನಲಾಗಿರೆ ಬಾಳೆ ಆಗ ಸರಿಗಾನ. ಸಕ್ಕತ್ತಾಗ ಹಾಡಿದ್ರಿ. ಅಯ್ಯೋ ಕಾರ್ತಿಕ್, ಮಳೆಯಾಗಲಿ ನೆರಳಾಗಲಿ ನಾನು ಬರುವೆನು ಜೊತೆಗೆ ಅಮ್ಮ. ಇದು ಕೀರ್ತಿ ಮದ್ವೆಗೋಸ್ಕರ ನಾನ್ ತಗೊಂಡಿರೋ ಉಂಗ್ರ. ನಾವ್ ಅನ್ಕೊಂಡ್ ಹಾಗೆ ಮದ್ವೆ ನಡೆದಿದ್ರೆ ಇದು ಇದೇ ಉಂಗ್ರನ ಕೊಡ್ಬೇಕು ಅನ್ಕೊಂಡಿದ್ದೆ. ಈ ಉಂಗ್ರ ತಗೊಂಡು ನಿಮ್ಮಿಬ್ರಲ್ಲಿ ಯಾರ್ ಗೆಲ್ತೀರಾ ಅಂತ ನೋಡೋಣ. ಕೀರ್ತಿ ಕೀರ್ತಿ ಬೇಡ, ನೀನೇ ತಗೋಬೇಕು. ಶೇಖರ ಹುಷಾರು, ಗಂಡು ಮಕ್ಕಳು ಸೋಲ್ಬಾರ್ದು. ಅಯ್ಯೋ ಕಿಕ್ಕೋತಿದ್ದಾಳೆ. ಇಲ್ಲಾಂದ್ರೆ ಹೇಳ್ತಿರು ಜೀವನ ಪೂರ್ತಿ ಗಂಡನ್ನ ಸೋಲಿಸ್ತಾನೆ ಇರ್ತಾರೆ. ಕೀರ್ತಿ ಹಿಂಡ್ ಮಾಡ ಕೀರ್ತಿ, ಅಪ್ಪ ಏನಪ್ಪ ಹೆಂಡತಿ ಹತ್ರ ಸೋತ್ರನೆ ಜೀವನ ಪೂರ್ತಿ ಗೆಲ್ಲಕ್ಕಾಗೋದು. ಕೀರ್ತಿ 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 ಎಲ್ಲೋಡು ಅವನ್ ಹಾಗೆ ಹೇಳಿ ಅಮಾಯಿಸ್ತಾನೆ, ನೀನ್ ಬಿಟ್ಕೊಡ್ಬಾರ್ದು. ನನ್ ಸೊಸೆಯಾಗಿ ನೀನೇ ಉಂಗ್ರನ್ ಕೈ ತಗೊಂಡು ಗೆಲ್ಬೇಕು. ಓಕೆ ಆಂಟಿ, ನಾನ್ ಬಿಡೋದಿಲ್ಲ. ಏ ಶೇಖರ್, ನೀನಾದ್ರೂ ತಗೋಪ್ಪ, ನಾನ್ ತೆಗಿತಾ ಇದ್ದೀನಿ ನೋಡಿಗ. ಬಿಡಿ ಬಿಡಿ ಶೇಖರ್, ಎತ್ತೋ ಎತ್ತೋ. ಏ ತಗೋ, ಇಲ್ಲಾಂದ್ರೆ ಬಿಟ್ಕೊಡು. ಬಿಡ್ಬೇಡ. ಹಾಗೇನೆ ಅವಳಾದ್ರೂ ಉಂಗ್ರ ತಗೊಳ್ಳಿ. ಏಯ್ ಏಯ್, ಎಷ್ಟೊತ್ತು ಇಬ್ರು ಹುಡುಕ್ತಾನೆ ಇದ್ದೀರಾ? ಯಾರಾದ್ರೂ ಒಬ್ರು ತಗೋಬೇಕಲ್ವಾ ಅಂಕಲ್. ತಗೊಳ್ಳೋದಕ್ಕೆ ಬಿಡ್ತಿಲ್ಲ, ಕೈಗೂ ಸಿಗ್ತಿಲ್ಲ. ಕೊಡಿ ಶೇಖರ್. ಕೀರ್ತಿ ಅಪ್ಪ, ನನ್ ಕೈ ಸಿಕ್ಕಾಕೊಂಡ್ಬಿಡ್ತಪ್ಪ. ಸಿಕ್ತ ಎಲ್ಲೋ ಕಾಣಿಸ್ತು ಉಂಗ್ರ, ಎಲ್ ಹೋಯ್ತು ಅಂತ ಕಾಣಿಸ್ತಿಲ್ಲ. ಹೇಗ್ ಕಾಣೆ ಆಗುತ್ತೆ? ಅದೇ ನೋಡ್ತೀನಿ ಎಲ್ಲಿದೆ ಅಂತ. ಏನು ಇಷ್ಟೊತ್ತವರೆಗೂ ಹುಡುಕಿದ್ರು ಉಂಗ್ರ ಸಿಗ್ಲಿಲ್ವಾ? ಮ್ಯಾಜಿಕ್ ಮಾಡ್ಬಿಟ್ಲ? ಸರಿಯಾಗಿ ನೋಡಿದ್ಯಾ ಇಲ್ವಾ? ಎಲ್ಲಿ ಏ ಸರಿಯಾಗಿ ಹುಡುಕೋ, ಇಲ್ಲೇ ಇದೆ. ನಾನೇ ಹಾಕಿದ್ದು. ಇನ್ಮೇಲೆ ಕೀರ್ತಿ ಜೀವನದಲ್ಲಷ್ಟೇ ಅಲ್ಲ ಯಾವ್ದ್ರಲ್ಲೂ ಸೋಲ್ಬಾರ್ದು.
ಹ್ಮ್.